ಕೇರಳದ ಸುಪ್ರಸಿದ್ಧ ಜ್ಯೋತಿಷರಿಂದ ಕೇವಲ 3 ದಿನಗಳಲ್ಲಿ ಸೂಕ್ತ ಪರಿಹಾರ. ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವ್ಯಾಪಾರ, ಶತ್ರುಕಾಟ, ಮಾಟಮಂತ್ರ ನಿವಾರಣೆ, ಸಂತಾನ ಸಮಸ್ಯೆ, ಮನೆಯಲ್ಲಿ ಕಿರಿಕಿರಿ, ಇಷ್ಟಪಟ್ಟಂತವರು ನಿಮ್ಮಂತಾಗಲು, ಯಾವುದೇ ಸಮಸ್ಯೆ ಇದ್ರೂ ಸರಿ. ವಿಶೇಷ ಸೂಚನೆ: ಸ್ತ್ರೀ ಪುರುಷ ವಶೀಕರಣಕ್ಕೆ 3 ದಿನಗಳಲ್ಲಿ ಸೂಕ್ತ ಪರಿಹಾರ ಮಾಡಿಕೊಡುತ್ತಾರೆ. ಯಾವುದೇ ರೀತಿಯ ಗುಪ್ತ ಸಮಸ್ಯೆಗಳಿದ್ದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡಲಾಗುತ್ತದೆ. ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಈ ನಂಬರ್ಗೆ ಕರೆ ಮಾಡಿ. ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ, ಕ್ರಿಕೆಟ್ ಕನ್ನಡಕ್ಕೆ ಸ್ವಾಗತ. ವೀಕ್ಷಕರೇ, ಆರ್ಸಿಬಿ ಆಟಗಾರರು ಎಲ್ಲೇ ಇರಲಿ, ಹೇಗೆ ಇರಲಿ, ಅತ್ಯುತ್ತಮ ಪ್ರದರ್ಶನ ನೀಡಲಿ ಅಥವಾ ಕಳಪೆ ಫಾರ್ಮ್ನಲ್ಲೇ ಇರಲಿ, ನಾವಂತೂ ಅವರನ್ನು ಸದಾ ಬೆಂಬಲಿಸುತ್ತಲೇ ಇರ್ತೀವಿ. ಹೌದು ವೀಕ್ಷಕರೇ, ಆರ್ಸಿಬಿ ಆಟಗಾರರು ಯಾವತ್ತಿಗೂ ಚೆನ್ನಾಗಿರಲಿ ಅನ್ನೋದೇ ಅಭಿಮಾನಿಗಳ ಆಶಯ. IPL ಅನ್ನು 2.5 ತಿಂಗಳ ಉತ್ಸವಕ್ಕಾಗಿ ಅಭಿಮಾನಿಗಳಾದ ನಾವು ಸದಾ ಕಾಯುತ್ತಲೇ ಇರ್ತೀವಿ. IPL ಬಂದರೆ ಸಾಕು, RCB ಫ್ಯಾನ್ಸ್ಗಳಾದ ನಮಗಂತೂ ಖುಷಿಯೋ ಖುಷಿ. ಅದೇ IPL ಮುಗಿದರೂ ಕೂಡ ನಾವೆಲ್ಲ ನಮ್ಮ RCB ಆಟಗಾರರು ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ ಅಂತ ಹುಡುಕುತ್ತಲೇ ಇರ್ತೀವಿ. ಅದರಲ್ಲೂ RCB ಆಟಗಾರರು ಬೇರೆ ಕಡೆ ಏನಾದರೂ ಉತ್ತಮ ಪ್ರದರ್ಶನ ನೀಡಿದ್ರು ಅಂದರೆ ಅದಕ್ಕಿಂತ ಖುಷಿ ವಿಚಾರ ಬೇರೇನಿದೆ ಹೇಳಿ? ಅದು ರಣಜಿ ಆಗಿರಲಿ ಅಥವಾ ಯಾವುದೇ ಇತರ ದೇಶೀಯ ಟೂರ್ನಿ ಆಗಿರಲಿ, ಹಾಗೆ ವಿದೇಶಿ ಆಟಗಾರರು ಬೇರೆ ಯಾವುದಾದ್ರೂ ಟೂರ್ನಿಯಲ್ಲಿ ಮಿಂಚಿದರೂ ಸರಿ, ಸದ್ಯ ಅಂಥದ್ದೇ ಒಂದು ಅದ್ಭುತ ಸುದ್ದಿಯನ್ನು ನಿಮಗಾಗಿ ತಂದಿದ್ದೇವೆ ವೀಕ್ಷಕರೇ. ಆ ಖುಷಿ ವಿಚಾರ ಏನು ಅನ್ನೋದನ್ನು ಹೇಳ್ತೀವಿ. ಅದಕ್ಕಿಂತ ಮೊದಲು ನೀವು ನಮ್ಮ ಕ್ರಿಕೆಟ್ ಕನ್ನಡ ಚಾನೆಲ್ನ ಹೊಸ ವೀಕ್ಷಕರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ಹಾಗೆ ನಂತರ ಬರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ವೀಕ್ಷಕರೇ, ನಾವೀಗ ಹೇಳೋಕೆ ಹೊರಟಿರೋದು ಇಂಗ್ಲೆಂಡ್ನ ಆಲ್ರೌಂಡರ್ ಡೇವಿಡ್ ವಿಲ್ಲೆ ಬಗ್ಗೆ. ಡೇವಿಡ್ ವಿಲ್ಲೆ ಈ ವರ್ಷವಷ್ಟೇ RCB ತಂಡಕ್ಕೆ ಡೆಬ್ಯೂ ಮಾಡಿದರು, ಆದರೆ ಅವರಿಗೆ ಹೆಚ್ಚಿನ ಪಂದ್ಯಗಳಲ್ಲಿ ಆಡೋಕೆ ಅವಕಾಶ ಸಿಕ್ಕಿರಲಿಲ್ಲ. ಸಿಕ್ಕ 4 ಪಂದ್ಯಗಳಲ್ಲಿ ಕೇವಲ 1 ವಿಕೆಟನ್ನು ಮಾತ್ರ ಕಬಳಿಸಿದರು. ಇನ್ನು ಡೇವಿಡ್ ವಿಲ್ಲೆ ಅತ್ಯುತ್ತಮ ಬ್ಯಾಟ್ಸ್ಮನ್ ಕೂಡ ಹೌದು, ಆದರೆ ಬ್ಯಾಟಿಂಗ್ನಲ್ಲಿ ಅವರಿಗೆ ಹೆಚ್ಚು ಚಾನ್ಸ್ ಸಿಕ್ಕಿರಲಿಲ್ಲ. ಇದೀಗ ಡೇವಿಡ್ ವಿಲ್ಲೆ ತಮ್ಮ ರಾಷ್ಟ್ರೀಯ ತಂಡಕ್ಕಾಗಿ ಆರ್ಭಟಿಸಿದ್ದಾರೆ. ನೆದರ್ಲ್ಯಾಂಡ್ ಪ್ರವಾಸದ ಏಕದಿನ ಸರಣಿಗಾಗಿ ಆಯ್ಕೆಯಾದ ತಂಡದಲ್ಲಿ ಸ್ಥಾನ ಪಡೆದ ಡೇವಿಡ್ ವಿಲ್ಲೆ ಟೂರ್ನಿಯ 3 ಪಂದ್ಯಗಳಲ್ಲೂ ಮಿಂಚಿನ ಬೌಲಿಂಗ್ ಪ್ರದರ್ಶಿಸಿದರು. 3 ಪಂದ್ಯಗಳಿಂದ ಡೇವಿಡ್ ವಿಲ್ಲೆ 26.2 ಓವರ್ ಸ್ಪೆಲ್ ಮಾಡಿ ಕೇವಲ 124 ರನ್ಗಳನ್ನಷ್ಟೇ ನೀಡಿದರು. ಅದು 4.70 ಎಕಾನಮಿಯಲ್ಲಿ. ಕೇವಲ 3 ಮ್ಯಾಚ್ಗಳಲ್ಲಿ ಡೇವಿಡ್ ವಿಲ್ಲೆ ಬರೋಬ್ಬರಿ 8 ವಿಕೆಟ್ ಕಬಳಿಸಿದರು. ಪಂದ್ಯವೊಂದರಲ್ಲಿ 36 ರನ್ಗೆ 4 ವಿಕೆಟ್ ಪಡೆದಿದ್ದು ಅವರ ಬೆಸ್ಟ್ ಬೌಲಿಂಗ್. ವೀಕ್ಷಕರೇ, ಡೇವಿಡ್ ವಿಲ್ಲೆ ನಿಜಕ್ಕೂ ಅತ್ಯುತ್ತಮ ಆಲ್ರೌಂಡರ್, ಆದರೆ ಎಲ್ಲಕ್ಕೂ ಸೂಕ್ತ ಸಮಯ ಬೇಕು ಅಷ್ಟೇ. RCB ತಂಡದಲ್ಲಿ ಜೋಶ್ ಹೆಸಲ್ವುಡ್ ಯಾವತ್ತಿಗೂ ಮೊದಲ ಆಯ್ಕೆ, ಇನ್ನು ವನಿಂದು ಹಸರಂಗ ಬೇಕೇ ಬೇಕು. ಉಳಿದ 2 ಫಾರಿನರ್ಗಳ ಸ್ಲಾಟ್ನಲ್ಲಿ ಕ್ಯಾಪ್ಟನ್ ಪಾಪ್ ಡುಪ್ಲೆಸಿಸ್ ಮತ್ತು ಗ್ಲೇನ್ ಮ್ಯಾಕ್ಸ್ವೆಲ್ ಇರ್ತಾರೆ. ಹೀಗಾಗಿ ಡೇವಿಡ್ ವಿಲ್ಲೆಗೆ ಉತ್ತಮ ಅವಕಾಶ ಸಿಕ್ಕಿರಲಿಲ್ಲ. ವೀಕ್ಷಕರೇ, ಮುಂದಿನ ಸೀಸನ್ನಲ್ಲಿ RCB ತಂಡ ಡೇವಿಡ್ ವಿಲ್ಲೆಯನ್ನು ರಿಟೈನ್ ಮಾಡಬೇಕಾ ಅಥವಾ ರಿಲೀಸ್ ಮಾಡಬೇಕಾ ಅನ್ನೋದನ್ನು ಕಮೆಂಟ್ ಮಾಡಿ. ಧನ್ಯವಾದಗಳು. ಬ್ಯೂರೋ ರಿಪೋರ್ಟ್, ಕ್ರಿಕೆಟ್ ಕನ್ನಡ.